ಬಂಧುಗಳೇ, ಈ ದಿನ ನಾವು ನಿಮಗೆ ಶರನ್ನವರಾತ್ರಿಯ ಅಂಗವಾಗಿ ನಡೆದ ಕುರುಬರ ಅಂದರೆ ಹಾಲುಮತದ ಜನಾಂಗದ ಕುಲದೈವರಾದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ಮೊದಲನೇ ದಿನವಾದ ಇಂದು ಶ್ರೀ ಸ್ವಾಮಿಯ ಹೊಳೆ ಪೂಜೆ ಅಥವಾ ಗಂಗಾ ಪೂಜೆಯ ದರ್ಶನವನ್ನು ಮಾಡೋಣ, ಬನ್ನಿ. ಮೊದಲಿಗೆ ನಾವು ಇಂದು ಪರಿಚಯಿಸುವ ಶ್ರೀ ಸ್ವಾಮಿಯ ಸ್ಥಾನ ಯಾವುದೆಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹೊಸ ಮುಗುಳಗಿರಿ ಎಂಬ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯನ್ನು ಹುಲಿಬೆಂಕಿ ಅಂತಲೂ ಕೂಡ ಕರೀತಾರೆ. ಹಾಗೆ ಪುರಾತನ ಕಾಲದಿಂದಲೂ ಹುಲಿಬೆಂಕಿಯ ಸಹೋದರನೆಂದೇ ಕರೆಯುವ ದಾವಣಗೆರೆ ಜಿಲ್ಲೆಯ ಕುಣೆಬೆಳಕೀರೆ ಎಂಬ ಗ್ರಾಮ. ಈ ಗ್ರಾಮದಲ್ಲಿರೋ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ, ಈ ಉಭಯ ಬೀರಲಿಂಗೇಶ್ವರರು ಅಂದರೆ ಶಿಕಾರಿಪುರ ತಾಲೂಕು ಹೊಸಮುಗುಳಗೆರೆ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಹಾಗೂ ಕುಣೆಬೆಳಕೀರೆಯಲ್ಲಿ ಇರತಕ್ಕಂಥ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ, ಈ ಇಬ್ಬರು ಅಣ್ಣ ತಮ್ಮ ಬೀರಲಿಂಗೇಶ್ವರರು ಕೂಡಿ ಶ್ರಾವಣ ಮಾಸದ ಒಂದು ಶುಭ ಸಂದರ್ಭದಲ್ಲಿ ಪೂಜಾರೂಟ ಅಂತ ಕರೆಯುವ ಒಂದು ಪುಣ್ಯ ದಾಸೋಹದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಈ ಉಭಯ ಶ್ರೀಗಳು ನೂರಾರು ಗ್ರಾಮಗಳಿಗೆ ಸಾವಿರಾರು ಭಕ್ತರೊಂದಿಗೆ ಹೋಗಿ ತಮ್ಮ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ತನ್ನ ಕ್ಷೇತ್ರವಾದ ಹೊಸ ಮುಗುಳಗಿರಿ ಗ್ರಾಮಕ್ಕೆ ಬರ್ತಾರೆ. ಈ ಪುಣ್ಯವಾದ ಪೂಜಾರೂಟ ಕಾರ್ಯಕ್ರಮವನ್ನು ಉಭಯ ಶ್ರೀಗಳು ಮುಗಿಸಬೇಕಾದ್ರೆ ಸುಮಾರು ಒಂದು ಎರಡು ತಿಂಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಮಯ ತಗೊಳ್ಳುತ್ತೆ. ಈ ಪೂಜೆ ಎಲ್ಲ ಮುಗಿಸಿದ ನಂತರ ತನ್ನ ಗ್ರಾಮಕ್ಕೆ ಬಂದು ನೆಲೆ ನಿಂತ ಮೇಲೆ ಮರುದಿವಸ ಎಲ್ಲ ಭಕ್ತಾದಿಗಳನ್ನು ಸೇರಿಕೊಂಡು ಸ್ವಾಮಿಯನ್ನು ಬಹು ವಿಜೃಂಭಣೆಯಿಂದ ನಾನಾ ರೀತಿಯ ವಾದ್ಯಗಳೊಂದಿಗೆ ಗಂಗಾ ಪೂಜೆ ಅಂತ ಕರೆಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಕಾರ್ಯಕ್ರಮದ ಒಂದು ನಿರೂಪಣೆನೇ ಈ ವಿಡಿಯೋ. ಶ್ರೀ ಸ್ವಾಮಿಗೆ ಹೊಳೆ ಪೂಜೆಗೆ ಹೋಗಲಿಕ್ಕೆ ಕುಮ್ಮದ್ವತಿ ನದಿಯಿಂದ ಪುಣ್ಯ ಜಲವನ್ನು ತಂದು ಆಗ ಪುಣ್ಯ ಜಲದ ಗಂಗೆಯೊಂದಿಗೆ ದೀಪ ಹಾಕುವ ಮೊದಲನೇ ದಿನದ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಲು ಸಹಸ್ರಾರು ಭಕ್ತರು ಬಂದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ. ಈ ಎಲ್ಲ ಪೂಜೆಗಳು ಮುಗಿದ ನಂತರ ದೇವರನ್ನು ವಿವಿಧ ವಾದ್ಯಗಳು ಹಾಗೂ ಡೊಳ್ಳು ಕುಣಿತಗಳೊಂದಿಗೆ ದೇವಸ್ಥಾನಕ್ಕೆ ಬರಮಾಡಿಕೊಳ್ತಾರೆ. ಇಂದಿನಿಂದ 12 ದಿನಗಳ ತನಕ ಶ್ರೀ ಸ್ವಾಮಿಯನ್ನು ಬಹು ವಿಶೇಷ ಪೂಜೆಗಳೊಂದಿಗೆ ಪೂಜಿಸಲಾಗುತ್ತದೆ. ಈ ಸ್ಥಾನದಲ್ಲಿ ನೂರಾರು ಗ್ರಾಮಗಳಿಂದ ಪಟ್ಟಣಗಳಿಂದ ಭಕ್ತರು ಬಂದು ತಮ್ಮ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಸ್ವಾಮಿಯಿಂದ ಮುಕ್ತಿಯನ್ನು ಕೂಡ ಕಂಡುಕೊಂಡಿದ್ದಾರೆ. ಅವರ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಶ್ರೀ ಸ್ವಾಮಿಯನ್ನು ತನ್ನ ಆರಾಧ್ಯ ದೈವ ಎಂದು ನಂಬಿಕೊಂಡು ನೂರಾರು ಜನ ಇಲ್ಲಿಗೆ ಬರೋದು ಇಲ್ಲಿನ ವಿಶೇಷ. ಶ್ರೀ ಕ್ಷೇತ್ರವು ಬರುವಂಥ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ, ಬರುವಂಥ ಜನರಿಗೆ ದಾಸೋಹದ ಸ್ಥಳವಾಗಿ ನೆಲೆಗೊಂಡಿದೆ. ಈ ದೇವ ಕುರುಬರ ಕುಲದೇವ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ. ಉಹೇ ಉಹೇ ಉಹೇ.
ವೀಕ್ಷಕರೇ, ಇನ್ನು ಮುಂದಿನ ವಿಡಿಯೋದಲ್ಲಿ ಶ್ರೀ ಸ್ವಾಮಿಯ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ನೀವಿನ್ನು ನಮ್ಮ ವಿಡಿಯೋಗಳನ್ನು ನೋಡಬೇಕಂದರೆ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೂ ಬೆಲ್ ಬಟನ್ ಗಂಟೆಯನ್ನು ಕೂಡ ಒತ್ತಿ. ನಮಸ್ಕಾರ.